ಏ ಕಣ್ ಕಾಣಿಸ್ತಿಲ್ವಾ? ನಿನಗ್ ಕಾಣಿಸ್ಲಿಲ್ವಾ? ನೀನೇ ನನ್ ಗಡ್ಡ ಬಂದಿದ್ದು, ನೀನೇ ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡು ನನ್ಗೆ ಢಿಕ್ಕಿ ಹೊಡೆದಿದ್ದು. ಏನೇ ಪೊಗ್ರಿಂದ ಮಾತಾಡ್ತಿದ್ಯಲ್ಲ, ಆಫ್ಟರ್ ಆಲ್ ನೀನ್ ಈ ಮನೆ ಸೊಸೆ ತಂಗಿ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜಸ್ಟ್ ಒಬ್ಳು ಗೆಸ್ಟ್ ಅಷ್ಟೇ. ನಾನ್ ಗೆಸ್ಟ್ ಆದ್ರೆ ನೀನೇನೆ, ನೀನ್ ಈ ಮನೆ ಮೊಮ್ಮಗ್ಳು ಅಷ್ಟೇ ತಾನೆ, ಅದಕ್ಕಿಂತಲೂ ಹೆಚ್ಚು. ಆದಷ್ಟು ಬೇಗ ನಾನು ಈ ಮನೆ ಸೊಸೆ ಆಗ್ತಾ ಇದ್ದೀನಿ. ಹೌದಾ? ನಿನ್ ನಿಶ್ಚಿತಾರ್ಥನೆ ಆಗಿಲ್ಲ, ಏನ್ ಮದ್ವೆ ಹೇಗಾಗತ್ತೆ? ನಿನ್ನ ಸಪೋರ್ಟ್ ಮಾಡಿದವರೇ ಬೇಕು ಅಂತ ನನ್ನ ಎಂಗೇಜ್ಮೆಂಟ್ ನಿಲ್ಸಿದ್ರು, ನನಗೆ ಅನ್ಯಾಯ ಮಾಡಿದ್ರು. ಅಭಿಭಾವ ವಸು ಅಕ್ಕ ನಿನ್ ಬಗ್ಗೆ ಒಳ್ಳೆ ಯೋಚನೆ ಮಾಡ್ತಿದ್ರೆ ನೀನ್ ಅವ್ರನ್ನ ತಪ್ಪಾಗರ್ಥ ಮಾಡ್ಕೋತಿದ್ಯಾ? ಏನು ನನ್ ಬಗ್ಗೆ ಅವ್ರೇನ್ ಒಳ್ಳೆ ರೀತಿ ಯೋಚನೆ ಮಾಡೋದು? ಅವ್ರ ಯೋಚನೆ ಮಾಡೋದು ನಿನ್ ಬಗ್ಗೆ. ನನ್ನ ಸೈಡ್ಗೆ ತಳ್ಳಿ ನಿನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಇದ್ದಾರೆ. ತಪ್ಪೇನಿದೆ, ಅಖಿಲ್ ಭಾವಂಗೆ ನಾನಂದ್ರೆ ಇಷ್ಟ. ಎಲ್ರು ಮುಂದೆ ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನೀನೇ ಸುಮ್ನೆ ನಮ್ಮ ಮಧ್ಯ ಬಂದೆ. ಸುಮ್ನೆ ಬಂದೋಳು ನಾನಲ್ಲ ಕಣೆ, ನೀನು. ನರ್ಸಾಗ್ ಬಂದು ನಮ್ ಮಾವನ್ನ ಬುಟ್ಟಿಗ್ ಹಾಕೊಂಡೆ. ಆದ್ರೆ ನಿನ್ ಬೆಳೆ ಏನ್ ಬೇಯಲ್ಲ, ನಮ್ಮ ಅಜ್ಜಿ ನನ್ ಕಡೆ ಇದ್ದಾರೆ. ಭಾವನ್ ಮನ್ಸಲ್ಲಿ ನಾನಿದ್ದೀನಿ, ನಿನ್ನ ಆ ಮನ್ಸಿಂದ ಓಡಿಸ್ತೀನಿ. ಅದು ನಿನ್ ಕೈಲಾಗಲ್ಲ. ಅಂದ್ರೆ ನನ್ ಮಾವನ್ ಮೇಲೆ ನಿನ್ಗಿನ್ನೂ ಆಸೆ ಇದೆಯಾ? ನೀನ್ ಆಸೆ ಬಿಟ್ಬಿಡು ಅಂತಿದ್ದೀನಿ. ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣನೇ ನಿನ್ ಮನೆಯಿಂದ ಆಚೆ ಹಾಕ್ಬೋದು. ಒಂದ್ಸಲ ಮನ್ಸ್ ಮಾಡ್ ನೋಡು, ಏನಾಗತ್ತೆ ಅಂತ ಗೊತ್ತಾಗತ್ತೆ. ಏನೇ ಹೆದರಿಸ್ತಿದ್ಯಾ? ನನ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ ವಿಷಯ ಪೂರ್ತಿ ಗೊತ್ತಿರೋದ್ರಿಂದ್ಲೇ ನಿಶ್ಚಿತಾರ್ಥ ನಿಂತ ಹೋಗಿದ್ದು. ಏಯ್, ಯಾಕೆ ಕೂಗಾಡ್ತಿದ್ಯಾ? ನಿನ್ನ ಏನೇ ಮಾಡ್ತೀಯಾ? ನಂದಿನಿ, ನಿನ್ನ ಶಿವಾನಿ ಬಾರೆ. ಬಿಡಮ್ಮ, ಏನ್ ಜಗಳ ನಂದಿನಿ? ನನಗ್ ಡ್ಯಾಶ್ ಹೊಡೆದಿದ್ದಲ್ದೆ ನನ್ ಜೊತೆ ರಾಶಕ್ ಮಾತಾಡ್ತಿದ್ದಾಳಕ್ಕ. ನೀನೇ ಬೇಕು ಅಂತ ನನ್ ಜೊತೆ ಜಗಳ ಆಡಿದ್ದು. ಅಂತವಳ ಜೊತೆ ನಿಂದೇನೇ ಜಗಳ? ಅವಳಿಗೆ ಉತ್ತರ ಕೊಡ್ತೀನಿ ರಮ. ಅಡ್ಡಿ ಪಡಿಸೋ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನೀನ್ ಬಾ, ನಿಂತ್ಕೊಳ್ಳಿ. ಯಾರ ಅಡ್ಡ ಪಡಿಸೋರು? ಏನ್ ಮಾತಾಡ್ತಿದ್ದೀರಾ ನೀವು? ಬಿಟ್ಬಿಡು ನಂದಿನಿ, ಅವಳ ಬಾಯಿ ಅಷ್ಟು. ಹಾಗಂತ ನಮ್ಮನ್ನೇ ಬೈಯೋದಾ? ಬೈಯೋ ಬಾಯಿಗೆ ನೋವಾಗದು. ನೀನ್ ನಡಿ ಬಾರೆ. ಯಾಕಮ್ಮ ಅವಳ ಕಪಾಳಕ್ ಬಿಡದೆ ನನ್ನ ಇಲ್ಲಿ ಕರ್ಕೊಂಬಂದೆ? ಅವಳ ಜೊತೆ ಜಗಳಾಡಿದ್ರೆ ಅಜ್ಜಿ ಮುಂದೆ ಮರ್ಯಾದೆ ಹೋಗುತ್ತೆ ಅಷ್ಟೇ. ಅವಳು ನನ್ನ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಆಡ್ಕೋತಿದ್ಲು. ಎಲ್ಲ ನಿನ್ನಿಂದ್ಲೆ, ನಿನ್ ಕೈಯಾರೆ ನೀನ್ ಮಾಡ್ಕೊಂಡಿದ್ದು. ಅಭಿಮಾವ ವಸು ಮಾತ್ ಕೇಳಿ ನಿಶ್ಚಿತಾರ್ಥನ ಹಾಳ್ ಮಾಡ್ಕೊಂಡೆ. ಆ ನಂದಿನಿ ನಿನ್ ಆಡ್ಕೊಳ್ಳೋ ಹಾಗೆ ಮಾಡ್ಕೊಂಡೆ. ಒಂದ್ ವಾರ ಆದ್ಮೇಲೆ ಹೆಂಗಿದ್ರು ನನ್ ಎಂಗೇಜ್ಮೆಂಟ್ ಆಗತ್ತಲ್ವಾ, ಅವಾಗ ನೋಡ್ಕೋತೀನಿ ಅವಳನ್ನ. ಅದನ್ನೇ ನಾನು ಹೇಳ್ತಿರೋದು, ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ತಗೋ. ನಿನ್ ಮದ್ವೆ ಆದ್ಮೇಲೆ ಆ ನಂದಿನಿನ ಈ ಮನೆಯಿಂದ ಒದ್ದು ಓಡಿಸೋಣ, ಆಮೇಲೆ ಎಲ್ಲ ನಮ್ದೇ ರಾಜ್ಯಭಾರ. ನಡಿ. ಬಿಡಕ್ಕ, ನಮ್ನ ಅಡ್ಡಪಡಿಸೋರು ಅಂತ ಹೇಳಿದ ಅವರಿಗೆ ಉತ್ತರ ಕೊಡ್ದೇನೆ ನನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಈಗ ಯಾವ ಜಗಳನು ಬೇಡ ನಂದಿನಿ. ಅಖಿಲ್ ಜೊತೆ ನಿನ್ ಮದ್ವೆ ಆಗೋರ್ಗು ಸ್ವಲ್ಪ ಸಹನೆಯಿಂದ ಇರು. ಆ ತಾಯಿ ಮಗಳು ಆಡ್ಬಾರ್ದ್ ಮಾತಾಡ್ತಿದ್ರೆ ಸೈಲೆಂಟ್ ಆಗಿ ಹೇಗಿರ್ಲಿ ಅಕ್ಕ? ಹಾಗಂತ ನೀನು ಅವ್ರ ಜೊತೆ ಜಗಳ ಆಡಿದ್ರೆ ಅತ್ತೆ ದೃಷ್ಟಿಲಿ ತುಂಬಾ ಕೆಟ್ಟೋಳಾಗೋಗ್ತೀಯ. ಪಾವನಿ, ಪಾವನಿ, ನಿಮ್ ಬಾವ ಬರ್ತಾ ಇದ್ದಾರೆ, ಸುಮ್ನೆ ಇರು. ಏನು ಅಕ್ಕ ತಂಗಿರಿಬ್ರು ಏನೋ ಗುಸುಗುಸು ಮಾತಾಡ್ತಿದ್ದೀರಾ? ನಿಮ್ ಬಗ್ಗೆನೆ ಮಾತಾಡ್ತಿದ್ವಿರಿ, ನೀವೆಷ್ಟು ಒಳ್ಳೆಯವರು ಅಂತ ನಂದಿನಿಗೆ ಹೇಳ್ತಾ ಇದ್ದೆ. ನಿಮ್ ಅಕ್ಕನ ಮಾತನ್ನ ನಂಬೇಡ ನಂದಿನಿ, ಅವಳಂತೂ ಕಾಗೆ ಹರಿಸೋದ್ರಲ್ಲಂತೂ ಎಕ್ಸ್ಪರ್ಟ್. ನಮ್ಮ ಅಕ್ಕ ಅಂತವಳಲ್ಲ ಭಾವ. ಅಕ್ಕ ತಂಗಿ ಇಬ್ರು ಒಳ್ಳೆ ಸಿಂಕಲ್ ಇದ್ದೀರಾ? ಹ್ಮ್, ತಗೋ. ಯಾರು ಊರ್ಮಿಳ ಅಂತ ಆಗ್ಲಿ ಎರಡ್ ಸಲ ಫೋನ್ ಮಾಡಿದ್ರು. ಊರ್ಮಿಳ ಅವ್ರು ಫೋನ್ ಮಾಡಿದ್ರ? ಇಲ್ಲಿ ಕೊಡಿ. ಹಲೋ ಊರ್ಮಿಳ ಅವ್ರೆ, ಸಾರಿ ಕಣ್ರಿ, ಆಗ್ಲೇ ಅಡ್ಗೆ ಮಾಡ್ತಾ ಇದ್ದೆ, ನೋಡೇ ಇಲ್ಲ. ಹೇಳಿ. ಚೀಟಿ ದುಡ್ಡಾ? 7 ಜನ ಕೊಟ್ಟಿದ್ದಾರೆ, ಇನ್ನು ನೀವು ಸೇರಿ 3 ಜನ ಕೊಡ್ಬೇಕು. ಗೊತ್ತು ರೀ, ಈ ತಿಂಗಳು ಚೀಟಿ ನಿಮ್ಗೆ ಬೇಕು ಅಂದಿದ್ರಲ್ಲ, ಹೇಳಿದ್ರಲ್ಲ, ಏಜೆಂಟ್ ಕೇಳಿ ನಿಮ್ಗೆ ಕೊಡಿಸ್ತೀನಿ. ಅಯ್ಯಯ್ಯೋ, ಚೆನ್ನಾಗಿ ಹೇಳಿದ್ರಿ, ಇಡ್ತೀನಿ.
ಚೀಟಿ ದುಡ್ಡು ಯಾವ್ದು ಪಾವನಿ? ನಿಮ್ಗೆ ಹೇಳಲಿಲ್ಲ ಅಲ್ವಾ, ನನ್ನ ಫ್ರೆಂಡ್ಸ್ 10 ಜನ ಸೇರಿ ತಿಂಗಳ ತಿಂಗಳು ಚೀಟಿ ಕಟ್ತಾ ಇದೀವಿ, 1,00,000 ರೂಪಾಯಿ ಚೀಟಿ. ನಿಂಗ್ ಬೇಕಿತ್ತ ಪಾವನಿ? ನಿನಗ್ ದುಡ್ಡು ಬೇಕು ಅಂದ್ರೆ ನಾನು ಕೊಡ್ತೀನಲ್ಲ. ನನಗ್ ನೀವು ಕೊಡ್ತೀರಾ, ಹಾಗೆ ಬೇರೆಯವ್ರಿಗೆ ಅವ್ರ ಗಂಡಂದ್ರು ಕೊಡ್ಬೇಕಲ್ವಾ? ಅದಕ್ಕೆ ತಲಾ ಒಬ್ರೊಬ್ರು ಸ್ವಲ್ಪ ದುಡ್ಡು ಹಾಕಿ ಒಬ್ರು ಏಜೆಂಟ್ ಹತ್ರ ಚೀಟಿ ಕಟ್ತಿದೀವಿ. ಪ್ರತಿ ತಿಂಗಳು ಒಬ್ರು ಚೀಟಿ ಎತ್ತಿ ಅವ್ರ ಅಗತ್ಯಕ್ಕೆ ಉಪಯೋಗಿಸ್ಕೋತಾರೆ. ಓಹೋ, ಅಂದ್ರೆ ಈ ಚೀಟಿ ವ್ಯವಹಾರಕ್ಕೆ ಮೇನ್ ನೀನೆ ಅಂತ ಆಯ್ತು. ಮೇನ್ ಅಂತ ಏನಲ್ಲ, ಎಲ್ಲರ ಹತ್ರನೂ ದುಡ್ಡು ವಸೂಲಿ ಮಾಡಿ ಏಜೆಂಟ್ಗೆ ಕಳಿಸ್ಕೊಡ್ತೀನಿ. ಚೀಟಿ ಎತ್ತೋರ್ಗೆ ಏಜೆಂಟ್ ದುಡ್ಡು ಕೊಡ್ತಾನೆ. ಫ್ರೆಂಡ್ಸ್ಗೋಸ್ಕರ ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ? ನಾವು ಮದ್ವೆ ಆದ ಹೊಸದರಲ್ಲೂ ಹೀಗೆ ಚೀಟಿ ಕಟ್ತಿದ್ದೆ ನೀನು. ಆ ದುಡ್ಡಿಂದಾನೆ ನಮ್ ಮದ್ವೆ ದಿನ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದೆ, ನೆನ್ಪಿದ್ಯಾ? ಮದ್ವೆ ದಿನ ಅಂದಿದ ತಕ್ಷಣ ನೆನ್ಪಾಯ್ತು. ನಾಳೆ ಅಭಿವಸು ಆನಿವರ್ಸರಿ ಪಾವನಿ. ಅಯ್ಯೋ ಹೌದು ರೀ, ಮರ್ತೇ ಹೋಗಿದ್ದೆ, ನಾಳೆ ಅಭಿವಸದು ಆನಿವರ್ಸರಿ. ಹೌದಾ ದೊಡಮ್ಮ, ನಾಳೆ ಮಮ್ಮಿ ಡ್ಯಾಡಿ ವೆಡ್ಡಿಂಗ್ ಆನಿವರ್ಸರಿನ? ಹೌದು ರಾಕಿ, ಹೋದ ವರ್ಷ ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಆವತ್ತು ನಿಮ್ಮ ಅಪ್ಪ ಅಮ್ಮಂಗೆ ತುಂಬಾನೇ ಅವಮಾನ ಆಯಿತು. ಅವತ್ತು ನಾವು ತುಂಬಾ ತಪ್ಪು ಮಾಡಿದ್ವಿ. ಕಡೆ ಪಕ್ಷ ಅಭಿವಸು ಮಕ್ಕಳಿಗೆ ಸರಿಯಾಗಿ ಊಟ ಮಾಡಕ್ಕೂ ಬಿಟ್ಟಿಲ್ಲ. ಮಾವನವರಂತೂ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ಹೌದು ಪಾವನಿ, ಅವತ್ತು ಅಖಿಲು ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ವಿ. ಅದನ್ನೆಲ್ಲ ಪಕ್ಕಕ್ಕಿಡಿ ದೊಡಪ್ಪ, ಪಾಸ್ಟ್ ಇಸ್ ಪಾಸ್ಟ್, ಈವೆಂಟ್ನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಹೌದು ರಾಕಿ, ಈ ಸಲ ಮಮ್ಮಿ ಡ್ಯಾಡಿ ಆನಿವರ್ಸರಿನ ಒಂದ್ ಮದ್ವೆ ತರ ಮಾಡ್ಬೇಕು, ಧಾಮ್ ಧೂಮ್ ಅಂತ ಮಾಡೋಣ. ಆಲ್ರೆಡಿ ಮನೇಲಿ ಜಗಳ ಆಗ್ತಾ ಇದೆ, ಅಭಿವಸು ಇದಕ್ಕೆ ಒಪ್ಕೋತಾರೋ ಇಲ್ವೋ ಪಾವನಿ? ನಾವು ಮಮ್ಮಿ ಡ್ಯಾಡಿಗೆ ಗೊತ್ತಾಗ್ದಂಗೆ ಪ್ಲಾನ್ ಮಾಡೋಣ ದೊಡಪ್ಪ, ಸರ್ಪ್ರೈಸ್ ಕೊಡೋಣ. ಸರಿನಪ್ಪ, ಕರೆಕ್ಟ್ ರಾಕಿ, ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡೋಣ, ಲಾಸ್ಟ್ ಮಿನಿಟ್ ತನಕ ಯಾರಿಗೂ ಗೊತ್ತಾಗಬಾರ್ದು. ಹಾಗಾದ್ರೆ ಈ ವಿಷಯ ಬರೀ ನಮ್ಮ ಊರ್ ಮಧ್ಯನೇ ಇರ್ಬೇಕು, ಓಕೆನಾ? ನಾಳೆ ಬೆಳಗ್ಗೆ ಮಮ್ಮಿ ಡ್ಯಾಡಿ ಇಬ್ರು ಬೆಡ್ ಮೇಲೆ ಎದ್ದೋಳೋದ್ರಿಂದ ನೈಟ್ ಬೆಡ್ ಮೇಲೆ ಮಲಗೋವರೆಗೂ ಎಲ್ಲ ಥ್ರಿಲ್ಲಿಂಗ್ ಆಗಿರ್ಬೇಕು. ಮಮ್ಮಿ ಡ್ಯಾಡಿ ಅಂತೂ ಫುಲ್ ಖುಷಿ ಆಗ್ಬಿಡ್ಬೇಕು. ಸರಿ ರಾಕಿ, ಡನ್. ಓಕೆ ಡನ್. ಆಗೋಯ್ತು, ಬೇಗ ಎಲ್ರಿಗೂ ಕಾಫಿ ಕೊಡ್ಬೇಕು. ತೆಗಿಯಕ್ಕಾಗ್ತಿಲ್ವಲ್ಲ, ಹೊರಗಡೆಯಿಂದ ಯಾರಾದ್ರೂ ಲಾಕ್ ಮಾಡಿದಾರಾ? ಆಚೆ ಯಾರಾದ್ರೂ ಇದ್ದೀರಾ? ರಾಕಿ, ಪಾವನಿ ಅಕ್ಕ, ರಾಕಿ, ಏನಾಯ್ತು ಹೊಸವ್ರೆ? ಡೋರ್ ಓಪನ್ ಆಗ್ತಿಲ್ಲ ರೀ, ಆಚೆಯಿಂದ ಯಾರೋ ಲಾಕ್ ಮಾಡಿದ್ದಾರೆ. ಯಾಕೆ ಲಾಕ್ ಮಾಡ್ತಾರೆ ಹೇಳಿ, ಡೈರೆಕ್ಟ್ ಆಗಿ ಓಪನ್ ಮಾಡಿ. ಏನು ಸೌರೆ, ಓಪನ್ ಆಗ್ತಿಲ್ಲ ರೀ? ಓಪನ್ ಆಯ್ತಲ್ಲೇನ್ರಿ? ನಾನ್ ತೆಗೆದ್ರೆ ಬರ್ಲಿಲ್ಲ, ನೀವ್ ತೆಗ್ದಿದ್ದಕ್ ಬಂತು, ವಿಚಿತ್ರವಾಗಿದ್ಯಲ್ಲ.
ಏನೋಂದ್ರೆ ಅಲ್ಲಿ ನೋಡಿ. ಯಾರೋ ಹೂ ಚೆಲ್ಲಿದ್ದಾರೆ. ಹೂವನ್ನ ಯಾರು ಚೆಲ್ಲಿಲ್ಲ ರೀ, ಹೂವನ್ನ ಹಾಸಿ ದಾರಿ ಮಾಡಿದ್ದಾರೆ. ಹೂವಿನ ದಾರಿನ? ಕರೆಕ್ಟೇ ಅಲ್ವಾ ರೀ? ಯಾರು ಮಾಡಿದ್ದು? ಅಷ್ಟಕ್ಕೂ ಯಾಕೆ ಮಾಡಿದ್ದಾರೆ? ಬನ್ನಿ ನೋಡೋಣ. ವೆಡ್ಡಿಂಗ್ ಆನಿವರ್ಸರಿನ? ಯಾರ್ದು ರೀ? ಯಾರ್ದು ರೀ ಹ್ಯಾಪಿ ಆನಿವರ್ಸರಿ? ಏನ್ರಿ ಇದೆಲ್ಲ, ಯಾರು ಮಾಡ್ತಿರೋದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡಿಯರ್ ಮಮ್ಮಿ ಡ್ಯಾಡಿ. ವಾವ್, ನಮ್ದು ವೆಡ್ಡಿಂಗ್ ಆನಿವರ್ಸರಿ ರೀ. ಅಭಿ ವಸು, ನಿಮ್ಗೆ ಮದುವೆ ದಿನದ ಶುಭಾಶಯ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅತ್ತೆ. ಈ ಸರ್ಪ್ರೈಸ್ ಇಷ್ಟ ಆಯ್ತಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ರಾಕಿ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ನಮಗೆ ಗೊತ್ತಿಲ್ಲ. ಈ ಅರೇಂಜ್ಮೆಂಟ್ ಎಲ್ಲ ಯಾರು ಮಾಡಿದ್ರು? ಇನ್ಯಾರು? ರಾಕಿ ಅಭಿ. ಓಹ್ ರಿಯಲಿ? ನಾನು ಪಾವನಿ ನಿಮ್ ಆನಿವರ್ಸರಿ ಬಗ್ಗೆ ಮಾತಾಡ್ಕೋಬೇಕಾದ್ರೆ ರಾಕಿ ಕೇಳಿಸ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ನಾವು ರಾಕಿ ಜೊತೆ ಸೇರಿ ಅರೇಂಜ್ಮೆಂಟ್ ಮಾಡಿದ್ವಿ. ನಿಮಗೋಸ್ಕರ ರಾಕಿ ಗಿಫ್ಟು ತಂದಿದ್ದಾನೆ. ಹೌದಾ? ಡ್ಯಾಡಿ, ಇದು ನಿಮ್ಗೆ. ಥ್ಯಾಂಕ್ ಯು ಕಂದ. ಮಮ್ಮಿ, ಇದು ನಿಮ್ಗೆ. ಇವತ್ ನೀವಿಬ್ರು ಇದೇ ಡ್ರೆಸ್ಸೇ ಹಾಕೋಬೇಕು. ಇದೆಲ್ಲ ತಗೊಳ್ಳೋದಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು ರಾಕಿ? ಬೀರೋಯಿಂದ ಕದ್ದಿದ್ದಾನೇನು? ಇಲ್ಲ ಬಾವ, ಮಮ್ಮಿ ಡ್ಯಾಡಿ ಕೊಟ್ಟಿರೋ ಪಾಕೆಟ್ ಮನಿ ಎಲ್ಲ ಕಲೆಕ್ಟ್ ಮಾಡಿ ಇವತ್ತು ಖರ್ಚು ಮಾಡಿದೆ. ಅಂದ್ರೆ ನಿಮ್ಮ ಅಮ್ಮ ಅಪ್ಪ ನಿನಗೆ ಅಷ್ಟೊಂದು ಹಣ ಕೊಡ್ತಾರೇನೋ? ಸ್ವಲ್ಪ ದುಡ್ಡು ಕೊಡ್ತಾರಲ್ವ ದಮಯಂತಿ, ರಾಕಿ ಅವನಿಗೋಸ್ಕರ ಖರ್ಚು ಮಾಡಿದೆ, ಅನುಕೀರ್ತಿಗೆ ಈ ತರ ಸರ್ಪ್ರೈಸ್ ಕೊಡ್ತಾ ಇರ್ತಾನೆ. ಮಮ್ಮಿ ಡ್ಯಾಡಿ, ಇವತ್ತು ನಿಮ್ಗೆ ಇನ್ನೂ ಜಾಸ್ತಿ ಸರ್ಪ್ರೈಸಸ್ ಇದೆ, ಇವತ್ತೆಲ್ಲ ನೀವು ಖುಷಿಯಾಗಿರ್ಬೇಕು. ಎಸ್ ರಾಕಿ, ಇವತ್ತು ಮಮ್ಮಿ ಡ್ಯಾಡಿ ಕೈಲಿ ವೆಡ್ಡಿಂಗ್ ಕೇಕ್ ಕಟ್ ಮಾಡ್ಸೋಣ. ನಾನು ಕೇಕ್ ಆರ್ಡರ್ ಮಾಡ್ತೀನಿ. ಚಾಕ್ಲೇಟ್ ಕೇಕ್ ಆರ್ಡರ್ ಮಾಡು ಅಕ್ಕ. ಆಚೆಯಿಂದ ಯಾಕೆ ಕೇಕ್ ತರಿಸ್ಬೇಕು? ಮನೆಲ್ಲ ರೆಡಿ ಮಾಡೋಣ. ನಿಮ್ಗೆ ಕೇಕ್ ಮಾಡಕ್ ಬರುತ್ತಾ ಚಿಕ್ಕಮ್ಮ? ತುಂಬಾ ಚೆನ್ನಾಗ್ ಗೊತ್ತು ಅಕ್ಕ, ನಾನು ರೆಡಿ ಮಾಡ್ತೀವಿ. ಸರಿ ನಂದಿನಿ, ಇವತ್ತು ನಾವು ಮಾಡೋ ಕೇಕ್ನ ಅಭಿ ವಸುವಿಂದ ಕಟ್ ಮಾಡಿಸಿ ಎಲ್ರಿಗೂ ತಿನ್ಸೋಣ. ಮನೇಲಿ ಕೇಕ್ ಪಡೆದು ತುಂಬಾ ಒಳ್ಳೇದು, ಹಾಗೆ ಮಾಡಿ. ಅಭಿ ವಸು, ನೀವು ಹೋಗಿ ಬೇಗ ಫ್ರೆಶ್ ಆಗಿ ಬನ್ನಿ, ಅಷ್ಟರಲ್ಲಿ ಒಳ್ಳೆ ಕೇಕ್ ರೆಡಿ ಆಗತ್ತೆ. ಬೇಗ ಹೋಗಿ, ಇವತ್ತು ತುಂಬಾ ಇವೆಂಟ್ಸ್ ಮಾಡಬೇಕು. ಓಕೆ ರಾಕಿ.
ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ, ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ. ಅಜ್ಜಿನ ಇಂಪ್ರೆಸ್ ಮಾಡಕ್ಕೆ ಅಭಿಮಾವ ವಸು ಅತ್ತೆಗೋಸ್ಕರ ಕೇಕ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆ ನಂದಿನಿ ನಿನ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮನೇಲೆ ಕೇಕ್ ರೆಡಿ ಮಾಡ್ತೀನಿ ಅಂತ ಹೇಳಿ ನಿಮ್ ಅಜ್ಜಿ ಹತ್ರ ಮಾರ್ಕ್ಸ್ ಗಿಟ್ಟಿಸ್ಕೊಂಡ್ಲು. ಹೌದು ಕಣೆ, ಬೆಳ್ಬೆಳ್ಗೆನೆ ಆ ನಂದಿನಿ ಮುಂದೆ ನಾವ್ ಸಣ್ಣೋರಾಗ್ಬಿಟ್ವಿ. ನಿಮ್ ಅಜ್ಜಿ ಅವಳ ಕಡೆನೆ ಮಾತಾಡಿದ್ರು. ಹಾಗಾದ್ರೆ ಅವಳು ಮಾಡೋ ಕೇಕ್ ನ ಹಾಳು ಮಾಡಿ ಅಜ್ಜಿಯಿಂದ ಅವಳನ್ ಬೈಸಣ. ನೀನ್ ಇಷ್ಟೊಂದ್ ಫಾಸ್ಟ್ ಆಗಿದೆಯಲ್ಲೇ, ಕೇಕ್ ಹಾಳು ಮಾಡ್ಬೇಕು ಅನ್ನೋ ಕೇಟಿ ಯೋಚನೆ ಅಷ್ಟು ಫಾಸ್ಟ್ ಆಗಿ ಹೇಗ್ ಬಂತು? ನಾನ್ ಫಾಸ್ಟ್ ಆಗಿರೋದ್ರಿಂದ ಹೋಗಿ ಕೇಕ್ ಹಾಳು ಮಾಡೋಣ, ಬನ್ನಿ. ಆ ನಡೀರಿ ಬಾ. ನಿಮ್ಗೆ ನಿಜವಾಗ್ಲೂ ಕೇಕ್ ಮಾಡೋದಕ್ ಬರುತ್ತಾ ಇಲ್ಲ ಕತೆ ಹೊಡೆದ್ರ? ರೆಡಿ ಆದ್ಮೇಲೆ ತಿಂದ್ಬಿಟ್ಟು ಹೇಳು ಭಾವ. ನನ್ ತಂಗಿಗೆ ನರ್ಸಿಂಗ್ ಜೊತೆ ಕುಕಿಂಗ್ ಕೂಡ ಬರುತ್ತ ಅಖಿಲ್. ಅಕ್ಕ ನೀರ್ ಬರ್ತಾ ಇಲ್ಲ. ನೀರ್ ಬರ್ತಾ ಇಲ್ವಾ ಅಖಿಲ್? ನೀರ್ ಬರ್ತಾ ಇಲ್ವಂತೆ, ಸ್ವಲ್ಪ ಹೋಗಿ ಮೋಟರ್ ಆನ್ ಮಾಡ್ತೀಯ? ಸರಿ ಅದಕ್ಕೆ. ಅಯ್ಯೋ ಸಂಪೂರ್ತಿ ಎಂಪ್ಟಿ ಆಗಿದೆಯಲ್ಲ, ಅರ್ಜೆಂಟಾಗಿ ಮೋಟರ್ ಹಾಕಬೇಕು. ಹಲೋ ಯಾಯ, ಇದು ಸ್ವಲ್ಪ ಹೊತ್ತು ಹೀಗೆ ಇರ್ಲಿ, ಆಗ್ಲೇ ಏನೋ ಕೆಲ್ಸ ಇದೆ ಅಂತಿದ್ಯಲ್ಲ, ಅದನ್ನ ಮಾಡೋಣ ನಡಿ. ಸರಿ ನಡಿ. ಪ್ಲಾನ್ ಏನೇ, ಕೇಕ್ ಅನ್ ಹೇಗ್ ಹಾಳು ಮಾಡೋದು? ಸಿಂಪಲ್. ಈ ಲಿಕ್ವಿಡ್ ನ ಈ ಹಿಟ್ಟಲ್ಲಿ ಬೆರೆಸಿದ್ರೆ ಕೇಕ್ ಬೇಕಾಗಲ್ಲ, ಹಿಟ್ಟಾಗೆ ಇರುತ್ತೆ. ನಿನ್ ಬುದ್ಧಿನೇ ಬುದ್ಧಿ ಕಣೆ, ಹಾಗೆ ಹೇಳಿದ ತಕ್ಷಣ ರೆಡಿ ಮಾಡ್ಬಿಟ್ಟೆ. ನಡಿ ಬೇಗ ಬೇಗ ಬೆರೆಸು ಬೆರೆಸು. ದೊಡ್ಡಮ್ಮ ಚಿಕ್ಕಮ್ಮ ಬೇಗ ಬನ್ನಿ, ಸುಮಂಗಲಿ ಅಜ್ಜಿ ಮತ್ತೆ ಶಿವಾನಿ ಚಿಕ್ಕಮ್ಮ ಕೇಕಲ್ಲಿ ಏನೋ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿದೆ, ಬನ್ನಿ. ನಡಿ ಸೌಟ್ ಅಲ್ಲಿ ಹೋಯ್ತು, ತೊಳೆಯಕ್ ತಗೊಂಡು ಹೋಗಿರ್ಬೇಕು. ಆ ಕಲ್ಸ್ಬಿಡು. ಏನೇ ಆಟ ಆಡ್ತಿದ್ಯಾ? ಬೇಗ ಕಲ್ಸೇ ಕಲ್ಸು. ಇನ್ ಸಾಕ್ಬಿಡೆ, ಅವ್ರು ಬರೋದ್ರೊಳಗೆ ಬೇಗ ಹೋಗ್ಬಿಡೋಣ ನಡಿ.